ಕಪ್ಪು ಕಲರ್ ಇದೆ ಚಿಕನ್ ಕಪ್ಪು ಕಲರ್ ಇರುತ್ತೆ ಓ ಓಕೆ 1500 ರೂಪಾಯಿ 1500 ಸ್ಟಾರ್ಟಿಂಗ್ ನಲ್ಲಿ ನಮಗೆ ನಮಗೆ ಇದು 1500 ರೂಪಾಯಿ ಒಂದು ಕೋಳಿ ಯಾಟಿ 1800 ರೂಪಾಯಿ ಉಂಜ ತೊಂಬಂದಿದ್ದೀವಿ ಫೇಮಸ್ ಇದೆ ಇದೆ ಚಿಕನ್ ಜಾಸ್ತಿ ಬಳಸ್ತಾರೆ ನೀ ಎಷ್ಟನ್ನ ಮೇಸರಿ 1.5 ಕೆಜಿ ಗೆನ ಜಾಸ್ತಿ ಆಗಲ್ಲ ಇದು ನಾ ಸಕಿ ಹಿಡ್ಕೊಂಡು ಹೋಗಿದಿರ ಅಂತ ಸಕನ್ನು ಕೂಡ ಓಡ್ ಬಂದು ಕಿರ್ತಾ ಇದೆ ಇದು ಕಡಕನಾಥ್ 400 ಕೋಳಿ ಮಾಡಿದ್ವಿ ಕಡಕನಾಥ್ ದೊಡ್ಡ ಫ್ರಾಡ್ ಆಗಿದೆ ಯಾಕೆ ಕಡಕನಾಥ್ ಕೋಳಿ ಅಂತ ಹೇಳಿ ಒಂದು ಎರಡು ಕಂಪನಿಗಳು 300 ಕೋಳಿಗೆ 5 ಲಕ್ಷ ರೂಪಾಯಿ ವೀಕ್ಷಕರೇ ನಮ್ಮ ರೈತರು ಪರ್ಯಾಯವಾಗಿ ಕೃಷಿ ಜೊತೆಗೆ ಏನೆಲ್ಲಾ ಈ ರೈತ ಸಾಕ್ಷಿಯಾಗಿದ್ದಾರೆ ಸರ್ ಇಲ್ಲೊಂದು ನೋಡ್ತೀವಿ ಇದು ಮಾದರಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಮ ರೈತರು ಎಲ್ಲಾ ಮಾಡ್ಕೊಂಡಿರ್ತಾರೆ ಏನು ನಾಯಿ ಸಾಕಾಣಿಕೆಗೆ ಇರಬಹುದು ಮತ್ತೆ ಕೋಳಿಗಳ ಸಾಕಾಣಿಕೆಗೆ ಇರಬಹುದು ನೀವು ಇದರಲ್ಲಿ ಏನು ಸಾಕಿದಿರಾ ಸರ್ ಕೋಳಿ ಸಾಕಿದ್ವಿ ಮೇಡಂ ಓ ಕೋಳಿ ಎಷ್ಟು ಇದಾವೆ ಈ ಕೋಳಿ ಒಂದು 5 4 ಕೋಳಿ 5 ಕೋಳಿ ಇದಾವೆ ಎಲ್ಲಾ ನಾಟಿ ಕೋಳಿ ನಾಟಿ ಕೋಳಿ ಕಡಕನಾಥ್ ಇದೆ ಹ್ಮ್ ಕಡಕನಾಥ್ ಒಂದು 50 30 ಮರಿ ಇದ್ದು ಮೇಡಂ ಒಂದು ಅರ್ಧ ಕೆಜಿ ಆಗಿಂದ ಒಂದು ನಾಯಿ ಇಡಕಂದ್ರೆ ನಮ್ಮ ತಂಗಿ ಮನೆಗೆ ಕಳಿಸಿದ್ದೀವಿ ಈಗ ಒಂದು 5 ಇಟ್ಕೊಂಡಿದ್ದೀವಿ ನಾವು ನಮಗೆ ಡೈಲಿ ಒಂದು 3 ತತ್ತಿ 4 ತತ್ತಿ ಸಿಗ್ತವೆ ತತ್ತಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಭಾಗದ ಜನತೆಗೆ ತತ್ತಿ ಅಂದ್ರೆ ಮೊಟ್ಟೆ ನಾ ಕರ್ನಾಟಕದಲ್ಲಿ ತತ್ತಿ ಅಂತ ಹೇಳಿದ್ರೆ ಒಂದು ಮೀನಿನ ಮೊಟ್ಟೆಗೆ ಹೇಳ್ತೀವಿ ತತ್ತಿ ಅಂತ ಅದರ ಜೊತೆಗೆ ಮೊಟ್ಟೆಗನು ಕೂಡ ಕೋಳಿ ಮೊಟ್ಟೆಗನು ಕೂಡ ತತ್ತಿ ಅಂತ ಕರೀತಾರೆ ಅಂತ ಗೊತ್ತಾಗುತ್ತೆ ಸರ್ ಇದನ್ನ ಯಾವ ರೀತಿ ಮಾಡಿದ್ರಿ ನೀವೇ ಮಾಡಿದ್ರಾ ಅಥವಾ ಯಾರು ಇದು ನಾವು ಈ ಟಗರ್ ಸಾಕಾಣಿಕೆ ಸೆಟ್ ಮಾಡುವತ್ತನೆಗೆ ಅವರು ಕೂಡ ಮಾಡಿಸಿದ್ದೆ ಮೇಡಂ ಮಿನಿಮಮ್ ಇದರಲ್ಲಿ ಏನಾದರೂ ಮಾರಾಟಕ್ಕೆ ಮಾಡಿದ್ರಾ ಅಥವಾ ಮನೆಗಷ್ಟೇನಾ ಮನೆಗೋಸ್ಕರ ಅಷ್ಟೇ ಮಾಡಿದ್ದೆ ಮೇಡಂ ಮಾರಾಟಕ್ಕೆ ಅದರಲ್ಲಿ 400 ಮಾಡಿದ್ದೆ ಕಡಕನಾಥ್ ನಾವು 400 ಕೋಳಿ ಮಾಡಿದ್ದೆ ಕಡಕನಾಥ್ ಅದು ಕರೋನಾ ಟೈಮ್ ನಲ್ಲಿ ಮಾಡಿದ್ವಿ ಅವು ಎಲ್ಲ ಸೇಲ್ ಆಗಿಂದ ಕೈ ಬಿಟ್ಟಿದ್ದೆವು ಅದನ್ನ ಒಂದು 400 ಕೋಳಿ ಮಾರಾಟ ಮಾಡಿದ್ವಿ ಕಡಕನಾಥ್ ದೊಡ್ಡ ಫ್ರಾಡ್ ಆಗಿದೆ ಯಾಕೆ ಕಡಕನಾಥ್ ಕೋಳಿ ಅಂತ ಹೇಳಿ ಒಂದು ಎರಡು ಕಂಪನಿಗಳು ಬೈ ಬ್ಯಾಕ್ ಅವರೆ ಫೀಡ್ ಅವರೆ ಎಗ್ 20 ರೂಪೀಸ್ ಈಚ್ ಈ ತರ ಹೇಳಿ ಒಂದು ಎರಡು ಕಂಪನಿಗಳು ಮೋಸ ಮಾಡಿದ್ದಾರೆ ಓಕೆ ಟೋಟಲ್ 500 ಕೋಳಿಗೆ 5 ಲಕ್ಷ ರೂಪಾಯಿ 1000 ಕೋಳಿಗೆ 5 ಲಕ್ಷ ಅಂದ್ರೆ ಒಂದು ಕೋಳಿ ಬಂದ 500 ರೂಪಾಯಿ ಬೈ ಬ್ಯಾಕ್ ಅವರದೇ ಎಲ್ಲ ಅವರವೇ ಆ ತರ ಮಾಡಿ ಟೋಟಲ್ ಕೊಲಾಪ್ಸ್ ಮಾಡಿ ಬಿಟ್ಟಿದ್ದಾರೆ ಅಯ್ಯೋ ಲಾಸ್ಟ್ ಗೆ ತಗೊಂಡೋ ರೈತರೆಲ್ಲ ಸಾಲ ಮಾಡಿ ಎಲ್ಲ ಪಾಪ ನಿಷ್ಟ ಇವಾಗ ನಾವು ಕೇಳಿದ್ವಿ ಬಾಯ್ಲರ್ ಕೇಳಿದ್ವಿ ಫಾರ್ಮ್ ಕೋಳಿ ಕೇಳಿದ್ವಿ ಅದರ ಜೊತೆಗೆ ನಾಟಿ ಕೋಳಿ ಕೇಳಿದ್ವಿ ಈ ಕಡಕನಾಥ್ ಕೋಳಿ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿ ಚಿಕನ್ ಕಪ್ಪು ಕಲರ್ ಇರುತ್ತೆ ಇದು ಮಾಂಸ ಕೂಡ ಕಪ್ಪು ಕಲರ್ ಬರುತ್ತೆ ಇದನ್ನ ಇವರು 400 ಕೋಳಿಗಳನ್ನ ಸಾಕಾಣೆ ಮಾಡಿದ್ರು ಅದೇ ಶೆಡ್ ಅಲ್ಲಿ ಅಂತ ಹೇಳಿದ್ರು ಸರ್ ಕರೋನಾ ಟೈಮ್ ನಲ್ಲಿ ಕರೋನಾ ಟೈಮ್ ಅಲ್ಲಿ ಎಷ್ಟು ಆದಾಯ ಬಂತು ಸರ್ ಅದು ನಮಗೆ ಆವಾಗ ಈ ಫ್ರಾಡ್ ಏನು ಮಾಡಿದ್ರಲ್ಲ ಅವರು ಪಾಪ ರೈತರು ಮಾರಾಟ ಮಾಡ್ತಿದ್ರೆ ಅವರಿಗೆ ಸಾಕಕ್ಕೆ ಆಗಲಾರದಕ್ಕೆ ನಮ್ಮ ಹತ್ರ ಕೊಟ್ಟಿದ್ರೆ 100 ರೂಪಾಯಿಗೆ ಒಂದು ನಾವು ತಗೊಂಡಿದ್ದೀವಿ ಅವರ ಹತ್ರ ಓಕೆ ನಾವು 100 ರೂಪಾಯಿ ಒಂದ ಈ ಸೈಜ್ ಕೋಳಿ ಒಂದು 3/4 ಕೆಜಿ ಕೋಳಿ 100 ರೂಪಾಯಿಗೆ ಒಂದು ತಗೊಂಡಿದ್ದೀವಿ ನಾವು ಒಂದು 500 600 ಕರೋನಾ ಟೈಮ್ ನಲ್ಲಿ ಮಾರಿದ್ದೀವಿ ಒಂದು ಕೋಳಿ ಒಂದು 3/4 ಕೆಜಿ ಇರುತ್ತೆ ತಗೊಂಡಾಗ್ಲೇ 100 ರೂಪಾಯಿ ಮಾರಾಟ ಮಾಡಬೇಕಂದ್ರೆ 500 600 ರೂಪಾಯಿ ವರೆಗೂ ಮಾರಾಟ ಮಾಡಿದ್ರೆ ಒಳ್ಳೆ ಆದಾಯ ಏನೇ ಅಲ್ವಾ ಒಳ್ಳೆ ಆದಾಯ ಅಂದ್ರೆ ಫೀಡಿಂಗ್ ಬಹಳ ಬೇಕು ಮೇಡಂ ಇದಕ್ಕೆ ಡೈಲಿ ನಿಮಗೆ ನಿಮಗೆ ಅಂತ ಇಲ್ಲ ಅಂದ್ರೆ ಒಂದು 5 ರೂಪೀಸ್ ಫೀಡಿಂಗ್ ಖರ್ಚಾಗುತ್ತೆ ನಮ್ಮ ಹತ್ರ ಒಂದು 6 ತಿಂಗಳು ಇದಾವಲ್ಲ ನಮಗೆ ಒಂದು ಮರಿಗೆ ಒಂದು 100 ರೂಪಾಯಿ ಉಳಿದಿರ್ತೈತೆ ಓಕೆ ಬಟ್ ಕರೋನಾ ಟೈಮ್ ನಲ್ಲಿ ಮಾಡಿದ್ದೀವಿ ಸರ್ ಇದು ಎಲ್ಲಿದು ಫೇಮಸ್ ತಳಿ ಸರ್ ಇದು ಫೇಮಸ್ ತಳಿ ಎಲ್ಲ ಅಂದ್ರೆ ಆಕ್ಚುಲಿ ಕಡಕನಾಥ್ ಕೋಳಿ ಬಂದು ಆಕ್ಚುಲಿ ಇಂಡೋನೇಷ್ಯಾ ತಳಿ ಅಂತಾರೆ ಬಟ್ ಕೋಳಿ ಬಟ್ ಇಂಡೋನೇಷ್ಯಾ ತಳಿ ಅಂತಾರೆ ಬಟ್ ನಮ್ಮಲ್ಲಿ ನಾವು ಮೊದಲು ಒಂದ್ಸಲ ಫಸ್ಟಿಗೆ ತಂದಾಗಿ ಕೋಳಿನ ಒಂದು ಕೋಳಿ 1500 ರೂಪಾಯಿ ಉಂಜ ಬಂದು 1800 ರೂಪಾಯಿ ಕೊಟ್ಟು ಮೈಸೂರಲ್ಲಿ ತಗೊಂಡ್ಬಂದಿದ್ವಿ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ 1500 ರೂಪಾಯಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ನಮಗೆ ಇದು 500 ರೂಪಾಯಿ ಒಂದು ಕೋಳಿ ಯಾಟಿ 1800 ರೂಪಾಯಿ ಉಂಜ ತೊಗೊಂಬಂದಿದ್ದೀವಿ ಇದನ್ನ ನಾವು ಏನು ಮಾಡಿದ್ವಿ ಅಂದ್ರೆ ಆಮೇಲೆ ನಾವು ಇಲ್ಲಿ ಮುದ್ಗಲ್ ಹತ್ರ ಹೋಗ್ತಾ ಇದ್ರೆ ಬರೀ 200 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಅಷ್ಟೊತ್ತಿಗೆ ಎಲ್ಲ ಇದ್ರದ್ದು ಕಂಪನಿ ಎಲ್ಲ ಇದಾಗಿ ಈಗ ಈಗ ಮತ್ತೆ ಡಿಮ್ಯಾಂಡ್ ಇದೆ ಈಗ ಮತ್ತೆ ಡಿಮ್ಯಾಂಡ್ ಈಗ ಒಂದು 400-500 ರೂಪಾಯಿ ತಗೊಂತಾರೆ ಬಟ್ ಇದು ನಿಮಗೆ ಹೊರಗಡೆ ಬಿಟ್ಟರೆ ಚೆನ್ನಾಗಿ ಒಳಗಡೆ ಮೇಯಿಸ್ತೀನಿ ಅಂದ್ರೆ ಲಾಭ ಇಲ್ಲ ನೀವು ಎಷ್ಟನ್ನ ಮೇಯಿಸ್ರಿ 1.5 ಕೆಜಿ ಗೆನ ಜಾಸ್ತಿ ಆಗಲ್ಲ ಇದು ಓಕೆ ಅಂದ್ರೆ ನಾಟಿ ಕೋಳಿ ತರನೇ ನಾಟಿ ಕೋಳಿ ಅಂದ್ರೆ ನಮಗೆ 3-4 ಕೆಜಿ ಸಿಗುತ್ತೆ ಬಟ್ ಇದು ಎಷ್ಟು ನಾವು ಮೇಯಿಸಿದ್ರು ಒಂದು ವರ್ಷ ಮೇಯಿಸಿದ್ರು 1.5 ಕೆಜಿ ಲಾಸ್ಟ್ ಓಕೆ ಹಾಗಾಗಿ ಇದು ಮಾಂಸ ರುಚಿಯಾಗಿರುತ್ತೆ
ಬಹಳ ಚೆನ್ನಾಗಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ಅಂತ ಅಲ್ಲ ಮೇಡಂ ಈಗ ಇದು ಬೆಂಗಳೂರಲ್ಲಿ ಕೂಡ ಹೈದರಾಬಾದ್ ನಲ್ಲಿ ಕೂಡ ಫುಲ್ ಫೇಮಸ್ ಇದೆ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಇದೆ ಇದೆ ಚಿಕನ್ ಜಾಸ್ತಿ ಬಳಸುತ್ತಾರೆ ಮತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಆ ಟೈಮ್ ನಲ್ಲಿ ಏನಾದ್ರೂ ಕರೋನಾ ಟೈಮ್ ನಲ್ಲಿ ಏನಾದ್ರೂ ಕೊಲಾಪ್ಸ್ ಕಂಪನಿಗಳೆಲ್ಲ ಫ್ರಾಡ್ ಆಗಿದ್ದಕ್ಕೆ ಎಲ್ಲರೂ ತಂದು ಹೊರಗಡೆ ಮಾರಾಟ ಮಾಡಿದಕ್ಕೆ ಅವಾಗ ಸ್ವಲ್ಪ ಇದಾಯಿತು ಈಗ ಮತ್ತೆ ಡಿಮ್ಯಾಂಡ್ ಆಗಿದೆ ಮತ್ತೆ ಮಾರೋ ಪ್ಲಾನ್ ಏನಾದ್ರೂ ಇಲ್ಲ ಮೇಡಂ ಮೇಡಂ ಇಲ್ಲ ನಮಗೆ ಅಷ್ಟೇ ಸಾಕು ನಾವು ಒಂದು 20 30 ಸಕ್ಕಂತೀವಿ ನಾವು ನಮ್ಮ ಮನೆಗೆ ತಟ್ಟಿಗೆ ಓಕೆ ಅದ ಎಷ್ಟೋದಿಕ್ ಬಿಡ್ತಾರಪ್ಪ ಅಂತ ಅನ್ನಿಸ್ತು ಅಲ್ಲಿ ಉಂಜ ಬಂದಿದೆ ನೋಡಿ ಅಲ್ಲಿ ಮೇಲೆ ಉಂಜ ಇದೆ ನೋಡಿ संजे टाइम सज्जे नम वल सज्जे सज्जे लास्ट मैडम अस्ट नाकनूर कोली ना लाख साक समस्या तौंद खर्च खर्चल बंद ವೀಕ್ಷಕರೇ ನೀವು ನೋಡಿದ್ರಲ್ಲ ಕೋಳಿಗಳಲ್ಲಿ ಅತಿ ಹೆಚ್ಚು ಮಾರಾಟ ಆಗೋದು ಮತ್ತೆ ಅತಿ ಹೆಚ್ಚು ಡಿಮ್ಯಾಂಡ್ ಇರೋದು ಅತಿ ಹೆಚ್ಚು ರೇಟಿಗೆ ಮಾರಾಟ ಆಗುವಂತ ಕೋಳಿನೇ ಕಡಕ್ನಾಥ್ ಕೋಳಿ ಆ ಹೆಸರನ್ನೇ ನೋಡಿ ಕಡಕ್ನಾಥ್ ಕೋಳಿ ಇಲ್ಲಿ ನೋಡಬಹುದು ಅದು ಉಂಜಾಲ ಮೇಲೆ ಕೂತಿದೆ ಅದೇ ತರ ಕಲರ್ ಬರುತ್ತೆ ಕಪ್ಪುದಾಗಿ ಇಲ್ಲಿ ಒಳಗಡೆ ಯಾಟ ಇದೆ ಮಿನಿಮಮ್ ಒಂದು ಎಷ್ಟರಿಂದ ಎಷ್ಟೇ ಮೇಯಿಸಿದ್ರು ಎಷ್ಟೇ ಮೇವ ಹಾಕಿದ್ರು ಮ್ಯಾಕ್ಸಿಮಮ್ ಅಂದ್ರೆ 1.5 ಇಂದ 2 ಕೆಜಿ ಅಷ್ಟೇ ಬರೋದು ಅರೆ ಇದಕ್ಕೆ ಅಷ್ಟೇ ಡಿಮ್ಯಾಂಡ್ ಇದೆ ಇದೆ ಈಗಿನ ತರಬೇಕಾದ್ರೆ 100 ರೂಪಾಯಿ ಇತ್ತು ಮಾರಾಟ ಮಾಡಬೇಕಾದ್ರೆ ಒಂದು 500 ರೂಪಾಯಿ ಇಂದ 600 ರೂಪಾಯಿ ವರೆಗೂ ಮಾರಾಟ ಮಾಡಬಹುದು ಆ ರೀತಿಯಾದಂತ ಒಂದು ಕಡಕ್ನಾಥ್ ಕಡಕ್ ಕೋಳಿ ಅಂತಲೇ ಹೇಳಬಹುದು ನೀವು ಏನಾದರೂ ಕಡಕ್ನಾಥ್ ಕಡಕ್ ಕೋಳಿ ಬಗ್ಗೆ ಏನೋ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದವರಿಗೆ ಈ ವಿಡಿಯೋ ಬೆಸ್ಟ್ ಅಂತ ಅನ್ಕೊಳ್ತೀನಿ ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಅದರ ಬಗ್ಗೆ ಇನ್ಫರ್ಮೇಷನ್ ತಿಳ್ಕೊಂಡು ಮಾರುಕಟ್ಟೆ ಹೇಗಿದೆ ಆ ಕೋಳಿಗೆ ನಮ್ಮ ಭಾಗದಲ್ಲಿ ಏನಾದರೂ ಮಾರುಕಟ್ಟೆ ಇದೆಯಾ ಅಂತ ತಿಳ್ಕೊಂಡು ಸಾಕಾಣಿಕೆ ಮಾಡಿದ್ರೆ ರೈತರಿಗೆ ಒಳ್ಳೆ ಲಾಭ ಸಿಗುತ್ತೆ ಇಲ್ಲ ಅಂದ್ರೆ ಇವರು ಹೇಳಿದ್ರು ನಾವು ಮೋಸ ಹೋಗಿ ಅಂತ ಆ ರೀತಿ ದಯವಿಟ್ಟು ಯಾರು ಕೂಡ ಮೋಸ ಹೋಗಬೇಡಿ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು